जेडीएस पक्ष के गुब्बेश्वरी निवास अधिकृत गुड बै काउंट डाउन शुरुआत इवत्तु तम शासक स्थान के राजीनामे सल्लिके साध्यते इवत्तु स्पीकर भेटी माडलिदारे जेडीएस न शासक गुब्बेश्वरी निवास स्पीकर भेटी अधिकृतवागि राजीनामे सल्लिस्तारे स्पीकर कागेरी अधिकृतवागि राजीनामे सल्लिके माडलिदारे शीघ्रदल्ले श्रीनिवास कांग्रेस गे अधिकृतवागि सेर्पडे कूड आगुत्ते ಈ ಹಿಂದೆ ಬಹಿರಂಗವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗೋದಾಗಿ ಗುಬ್ಬಿ ಶ್ರೀನಿವಾಸ್ ಹೇಳ್ಕೊಂಡಿದ್ರು ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಜೆಡಿಎಸ್ ನ ನಾಯಕರ ಜೊತೆಗೆ ಆಗಿರುವಂತ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವಾಗ್ಯುದ್ಧ ಕೂಡ ಆಗ್ತಾ ಇತ್ತು ಇದೀಗ ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಗುಬ್ಬಿ ಶ್ರೀನಿವಾಸ್ ಗುಡ್ ಬೈ ಹೇಳಲಿದ್ದಾರೆ ಇವತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಸ್ಪೀಕರ್ ಅನ್ನ ಭೇಟಿ ಮಾಡಿ ಸ್ಪೀಕರ್ ಕಾಗೇರಿ ಅವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ ರಾಜೀನಾಮೆ ಸಲ್ಲಿಕೆ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಜಾಯಿನ್ ಆಗಲಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಇವತ್ತೇ ಸೇರ್ಪಡೆ ಆಗ್ತಾರ ಅಥವಾ ಮುಂದೆ ಯಾವುದಾದರೂ ಒಂದು ದಿನದಲ್ಲಿ ಸೇರ್ಪಡೆ ಆಗ್ತಾರ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಅನ್ನ ಕೂಡ ಪಡೆದುಕೊಳ್ಳಬೇಕಾಗುತ್ತೆ ಹೀಗಾಗಿ ಇವತ್ತೇ ರಾಜೀನಾಮೆಯನ್ನ ಕೊಟ್ಟು ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ನ ಮೊದಲ ಹಂತದ ಒಂದು ಪಟ್ಟಿ ಬಿಡುಗಡೆ ಆಗಿದೆ ಮೊದಲ ಪಟ್ಟಿ ಬಿಡುಗಡೆಯ ಬಳಿಕ ಎರಡನೇ ಪಟ್ಟಿಯ ಸಿದ್ಧತೆಗೋಸ್ಕರ ಇವತ್ತು ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯ ಸಭೆ ಕೂಡ ನಡೆಯುತ್ತೆ ಹೀಗಾಗಿ ಇವತ್ತೇ ರಾಜೀನಾಮೆಯನ್ನ ಕೊಟ್ಟು ಕಾಂಗ್ರೆಸ್ ಗೆ ಅಧಿಕೃತವಾಗಿ ಗುಬ್ಬಿ ಶ್ರೀನಿವಾಸ್ ಸೇರ್ಪಡೆ ಆಗ್ತಾರ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಹಲವಾರು ನಾಯಕರು ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಕಾಂಗ್ರೆಸ್ ಅನ್ನು ಸೇರ್ಪಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಗುಬ್ಬಿ ಶ್ರೀನಿವಾಸ್ ಅವರ ಒಂದು ರಾಜೀನಾಮೆಗೆ ಕೌಂಟ್ ಡೌನ್ ಶುರುವಾಗಿದೆ ಅಂತ ಕೂಡ ನಾವು ಹೇಳಬಹುದು ಇವತ್ತೇ ರಾಜೀನಾಮೆಯನ್ನ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಿವಕುಮಾರ್ ಇವತ್ತೇ ಗುಬ್ಬಿ ಶ್ರೀನಿವಾಸ್ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿ ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂತೋಷ್ ಜೆಡಿಎಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಈಗಾಗಲೇ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಾರೆ ಜೆಡಿಎಸ್ ಪಕ್ಷದಿಂದ ಬಹುತೇಕವಾಗಿ ಕಾಲನ್ನ ಹೊರಗಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಿದ್ವಿ ಆದ್ರೆ ಅಧಿಕೃತವಾಗಿ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಟ್ಟಿರಲಿಲ್ಲ ಯಾಕೆಂದ್ರೆ ರಾಜೀನಾಮೆಯನ್ನ ಕೊಟ್ಟು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರೆ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ ಆದ್ರೆ ಶಾಸಕ ಸ್ಥಾನದಲ್ಲಿ ಇದ್ದೇ ಕಾಂಗ್ರೆಸ್ ಜೊತೆ ನಾನು ಸೇರ್ಪಡೆಯಾಗಿದ್ದಿದ್ರೆ ಅದು ಸಮಸ್ಯೆ ಆಗ್ತಾ ಇತ್ತು ಆಗ ಟೆನ್ ಶೆಡ್ಯೂಲ್ ನಡಿ ಅವರ ಒಂದು ಸದಸ್ಯತ್ವ ಅನರ್ಹ ಆಗ್ತಾ ಇತ್ತು ಹಾಗಾಗಿ ಆರು ವರ್ಷಗಳ ಕಾಲ ಅವರು ಉಚ್ಚಾಟನೆ ಆಗಿದ್ದೇ ಆಗಿದ್ರೆ ಆರು ವರ್ಷಗಳ ಕಾಲ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಶಾಸಕರಾಗಿರುವಂತವರು ಶಾಸಕರಾಗಿದ್ದುಕೊಂಡೇ ಬೇರೊಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದೆ ಆದ್ರೆ ಆಗ ಸದಸ್ಯತ್ವದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗತ್ತೆ ಉಚ್ಚಾಟನೆ ಮಾಡಿದ್ದೆ ಆದ್ರೆ ಆರು ವರ್ಷಗಳ ಕಾಲ ಚುನಾವಣೆ ಕಂಡಕ್ಟ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಇಲ್ಲಿಯವರೆಗೂ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಕೂಡ ಅಧಿಕೃತವಾಗಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿರಲಿಲ್ಲ ಗುಬ್ಬಿ ಶ್ರೀನಿವಾಸ್ ಯಾಕೆಂದ್ರೆ ಈಗ ಚುನಾವಣಾ ನೀತಿ ಸಂಹಿತೆಯನ್ನೇನು ಒಂದೆರಡು ದಿನಗಳಲ್ಲಿ ಈಗ ಪ್ರಕಟ ಆಗೋದ್ರಿಂದ ಅಧಿಕೃತವಾಗಿ ಇವತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿಗಳು ನಮ್ಗೆ ಬಂದಿದೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಭೇಟಿ ಮಾಡಿ ಅವ್ರಿಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಅವರು ಸಲ್ಲಿಕೆ ಮಾಡ್ತಾ ಇದ್ದಾರೆ ರಾಜೀನಾಮೆ ಅಕ್ಸೆಪ್ಟ್ ಆಗ್ಬೇಕಾಗತ್ತೆ ರಾಜೀನಾಮೆ ಅಂಗೀಕಾರ ಆದ ನಂತರ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗೋದಕ್ಕೆ ರಹದಾರಿ ಆಗತ್ತೆ ಹಾಗಾಗಿ ಇವತ್ತು ಅವರು ರಾಜೀನಾಮೆಯನ್ನ ಕೊಟ್ಟ ನಂತರ ಸ್ಪೀಕರ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಅಕ್ಸೆಪ್ಟ್ ಮಾಡುವವರೆಗೆ ಅದು ರಾಜೀನಾಮೆ ಅಂಗೀಕಾರ ಇರೋದಿಲ್ಲ ಹಾಗಾಗಿ ಅವರ ಶಾಸಕರಾಗಿ ಅವರು ಮುಂದುವರಿಯುತ್ತಾರೆ ಹಾಗಾಗಿ ಇವತ್ತು ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಸ್ಪೀಕರ್ ಯಾವಾಗ ಬೇಕಾದ್ರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಬಹುದು ಅವಕಾಶ ಅವರ ಪರಮಾಧಿಕಾರ ಇರುತ್ತೆ ಸ್ಪೀಕರ್ ಇವತ್ತೇ ರಾಜೀನಾಮೆಯನ್ನ ಅಂಗೀಕರಿಸಿದ್ದೇ ಆದರೆ ನಾಳೆಯೇ ಗುಬ್ಬಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ